ಕನ್ನಡ ಅಂದ ತಕ್ಷಣ ನಮಗೆ ಕನ್ನಡ ಚಿತ್ರರಂಗ ಆಗ್ಬೋದು, ಒಂದು ಭಾಷೆ ನಾಡು ನುಡಿ ಅಂತ ಬಂದಾಗ ಹೋರಾಟ ಅನ್ನೋದು ನಾವು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಪ್ರವೀಣ್ ಶೆಟ್ಟಿ ಒಂದು ಹೋರಾಟ ಅಂದ ತಕ್ಷಣನೇ ಒಂದು ಸೌಂಡ್ ಗಲಾಟೆ ಇಲ್ಲ ಏನೋ ಒಂದು ಆ ಥರದ್ದೆಲ್ಲ ಇರುತ್ತೆ, ನೋಡ್ತಾ ಇರ್ತೇವೆ. ಆದರೆ ಪ್ರವೀಣ್ ಶೆಟ್ಟರು ಮಾತ್ರ ಸೈಲೆಂಟಾಗಿ ಸಮುದ್ರದ ಥರ ಒಬ್ಬ ಬಂದರೆ ಅದೇ ಅಂತ ಎದ್ದೇಳ್ತಾರೆ. ಯಾರಿಗೂ ಲವಿಸಲ್ಲ, ಯಾರಿಗೂ ತೊಂದರೆ ಕೊಡಲ್ಲ. ಆದ ಆಗಬೇಕು ಅನ್ನೋ ಕೆಲಸನ ತುಂಬ ಶ್ರದ್ಧೆಯಿಂದ ಶಿಸ್ತಿನಿಂದ ನಿಶಬ್ದವಾಗಿ ಸಾಧಿಸುವಂಥ ಒಬ್ಬ ಮಹಾನ್ ವ್ಯಕ್ತಿ ಪ್ರವೀಣ್ ಶೆಟ್ಟಿಯವರು. ನಾನು ಅವತ್ತಿನ ಸೊ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅವರ ಮನೆಯಿಂದ ಒಬ್ಬ ಹುಡುಗನ ನಮ್ಮ ಚಿತ್ರರಂಗಕ್ಕೆ ಒಂದು ಉಡುಗೆಯಾಗಿ ಕೊಡ್ತಾ ಇದ್ದಾರೆ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಟ್ರೈಲರ್ ನೋಡ್ತಾ ಇದ್ರೆ ನಿಜವಾದ ಸಂತೋಷ ಆಯಿತು. ಒಬ್ಬ ಹೊಸ ಹುಡುಗ ಫಸ್ಟ್ ಚಿತ್ರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನಿಸಿಲ್ಲ ನನಗೆ. ಎಲ್ಲೋ ಒಂದು ಎಂಟು ಚಿತ್ರ ಮಾಡಿರುವಂಥ ಅನುಭವ ಇರುವಂಥ ಒಬ್ಬ ಕಲಾವಿದ ಅನ್ನೋ ಮಟ್ಟಕ್ಕೆ ಅಷ್ಟು ಮೆಚೂರ್ಡಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಖುಷಿ ಆಗುತ್ತೆ. ಇಡೀ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಈ ಧನಂಜಯ ಅವರು ಹೇಳಿದಾಗೆ ನಮ್ಮ ಸ್ಯಾಂಡ್ವುಡ್ಡಲ್ಲಿ ತುಂಬ ಈ ಥರ ಯುವಕರಿಗೆ ತುಂಬ ಅವಕಾಶ ಇದೆ. ಆದರೆ ತುಂಬ ಮುಖ್ಯವಾಗಿ ಈ ಬರೋ ಯುವಕರಿಗೆ ಏನು ಬೇಕು ಅಂದರೆ ಪೇಷನ್ಸ್, ತಾಳ್ಮೆ ತುಂಬ ಮುಖ್ಯ ಆಗಿದೆ. ಓವರ್ ನೈಟ್ ಎಲ್ಲೋ ಒಂದು ಸೂಪರ್ ಸ್ಟಾರ್ ಆಗ್ತೀನಿ ಇಲ್ಲ ಎಲ್ಲೋ ಒಂದು ನಾನು ತುಂಬ ದೊಡ್ಡ ನಟ ಆಗ್ತೀನಿ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಗುರಿ ಇಟ್ಕೊಂಡು ಆ ಗುರಿನ ಸಾಧಿಸುವಂಥ ಛಲ ಇಟ್ಕೊಂಡು ಮುಂದೆ ಇರಬೇಕು. ಹೊತ್ತು ನಾನು ಓವರ್ ನೈಟ್ ಸ್ಟಾರ್ ಆಗಬೇಕು ಅನ್ನೋದು ಆಸೆ ಇಟ್ಕೋಬೇಡ ಅನ್ನೋದನ್ನು ನಾನು ಈ ಒಂದು ಕಿವಿ ಮಾತನ್ನು ನಮ್ಮ ಪ್ರವೀಣ್ ಶೆಟ್ಟಿಗೆ ಹೇಳ್ತೀನಿ. ಖಂಡಿತವೂ ಆಗುತ್ತೆ. ಈಗ ಪುನೀತ್ ರಾಜ್ಕುಮಾರ್ ಅವರಾಗ್ಬೋದು, ಧನಂಜಯ ಅವರಾಗ್ಬೋದು, ಎಷ್ಟೋ ಕಲಾವಿದರು ಕಷ್ಟಪಟ್ಟು ಶ್ರದ್ಧೆಯಿಂದ ತಾಳ್ಮೆಯಿಂದ ಅವರು ಇದ್ದಿದ್ದಕ್ಕೇ ಈ ಮಟ್ಟಕ್ಕೆ ಇವತ್ತು ಆ ಸ್ಥಾನಮಾನ ಕನ್ನಡ ಚಿತ್ರರಂಗದಲ್ಲಿ ಪಡೆದಿದ್ದಾರೆ. ಸೊ ಖಂಡಿತವಾಗ್ಲು ನಿಮಗೂ ಆ ದೇವರು ಆಶೀರ್ವಾದ ಮಾಡ್ತಾನೆ. ನಿಮಗೂ ಚೆನ್ನಾಗಾಗಲಿ, ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನೀವು ಕೊಡಿ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್, ಥ್ಯಾಂಕ್ ಯು ವೆರಿ ಮಚ್.